ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನವೀನ್ ಮಯೂರ್ ಅವರ ಅಭಿನಯದ ಕನ್ನಡ ಚಲನಚಿತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಅವರ ಮೊದಲನೆಯ ಚಿತ್ರ ಸ್ಪರ್ಶ. ಈ ಚಿತ್ರವು 2000ನೇ ಇಸವಿಯಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ನೀಲ. ಈ ಚಿತ್ರವು 2001ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಪರ್ವ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಪ್ರೀತಿ ಮಾಡೋ ಹುಡುಗರಿಗೆಲ್ಲ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಐದನೆಯ ಚಿತ್ರ ನಿನಗೋಸ್ಕರ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಆರನೆಯ ಚಿತ್ರ ಲವ್ ಲವಿಕೆ. ಈ ಚಿತ್ರವು 2002ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಏಳನೆಯ ಚಿತ್ರ ನೀನಂದ್ರೆ ಇಷ್ಟ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಹಲೋ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ರಾಮಸ್ವಾಮಿ ಕೃಷ್ಣಸ್ವಾಮಿ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಆನಂದ. ಈ ಚಿತ್ರವು 2003ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಹನ್ನೊಂದನೆಯ ಚಿತ್ರ ನಲ್ಲ. ಈ ಚಿತ್ರವು 2004ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಅವರ ಹನ್ನೆರಡನೆಯ ಚಿತ್ರ ಪೂರ್ವಾಪರ. ಈ ಚಿತ್ರವು 2012ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ 13ನೆಯ ಚಿತ್ರ ರಣಚಂಡಿ. ಈ ಚಿತ್ರವು 2005ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 14ನೆಯ ಚಿತ್ರ ಅವನಂದ್ರೆ ಅವನೇ. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 15ನೆಯ ಚಿತ್ರ ಆಟೋಗ್ರಾಫ್ ಪ್ಲೀಸ್. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 16ನೆಯ ಚಿತ್ರ ನನ್ನೆಂಟಿ ಕೊಲೆ. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ 17ನೆಯ ಚಿತ್ರ ಉಪ್ಪಿದಾದ MBBS. ಈ ಚಿತ್ರವು 2006ರಲ್ಲಿ ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ 18ನೆಯ ಚಿತ್ರ ಹೊಸ ವರ್ಷ. ಈ ಚಿತ್ರವು 2007ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನವೀನ್ ಮಯೂರ್ ಅವರ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.